ಹಾಯ್ ಎಲ್ಲರಿಗೂ ನಮಸ್ಕಾರ. ರೇಷ್ಮಸ್ ಕುಕ್ಕಿಂಗ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ಕಾಳು ಮೆಣಸು ಮತ್ತು ಜೀರಿಗೆ ಪೌಡರ್ ಹಾಕಿ ಕ್ರ್ಯಾಬ್ ಸುಕ್ಕ. ಬನ್ನಿ ಹೇಗೆ ಮಾಡುವುದಂತೇಳಿ ನೋಡೋಣ. ಮೊದಲಿಗೆ ನಾನೀಗ ಏಡಿಯನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ನಾನಿವತ್ತು ನದಿ ಏಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಸಮುದ್ರದ್ದು ಕೂಡ ಯೂಸ್ ಮಾಡ್ಬೋದು. ನದಿ ಏಡಿ ತುಂಬ ಟೇಸ್ಟ್ ಇರುತ್ತೆ. ನನಗೆ ಇದು ಇವತ್ತು ನನ್ನ ಕಸಿನ್ ಒಬ್ಬರು ತಂದು ಕೊಟ್ಟರು, ಹಾಗೆ ಇದರ ಸುಕ್ಕವನ್ನು ಮಾಡ್ತೇನೆ ನಾನು ಇವತ್ತು. ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಸುಲಭ ಆಯಿತಾ. ಇದರ ಹೊಟ್ಟೆ ಭಾಗವನ್ನು ತೆಗೆದು ಒಳಗಡೆ ಇರುವ ಗಲೀಜನ್ನು ತೆಗೆದು ಕ್ಲೀನ್ ಮಾಡಿದರೆ ಆಯಿತು. ಮತ್ತು ಇದನ್ನು ನಾನೀಗ ಎರಡು ತುಂಡು ಮಾಡ್ತಾ ಇದ್ದೇನೆ, ಯಾಕೆಂದರೆ ಇದು ಸ್ವಲ್ಪ ದೊಡ್ಡದಿತ್ತು. ನಿಮಗೆ ಬೇಕಾದರೆ ಏಡಿ ಕೂಡ ಹಾಕ್ಬೋದು. ಮತ್ತು ಏಡಿಯ ಕಾಲನ್ನು ಕಟ್ ಮಾಡಿ ಜಜ್ತಾ ಇದ್ದೇನೆ. ಜಜ್ಜಿದ್ರೆ ಅದು ಸ್ವಲ್ಪ ಮಸಾಲೆ ಎಲ್ಲ ಒಳಗಡೆ ಹೋಗ್ತದಲ್ವಾ, ಅವಾಗ ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಾದರೆ ಮಸಾಲೆ ಒಳಗಡೆ ಹೋಗೋದಿಲ್ಲ. ಮತ್ತು ಇದನ್ನೆಲ್ಲ ನೀರಿನಲ್ಲಿ ಹಾಕಿ ಚಂದ ಮಾಡಿ ತೊಳೆದ್ರೆ ಆಯಿತು. ನಾನೀಗ ಇಲ್ಲಿ 2.5 kg ಏಡಿಯನ್ನು ಸುಕ್ಕ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು 5 ನೀರುಳ್ಳಿ, 5 ಟೊಮೆಟೊ, ಮತ್ತು 1 ಬೆಳ್ಳುಳ್ಳಿ, ಮತ್ತು 5 ಕಾಯಿಮೆಣಸು. ಮತ್ತು ಆಮೇಲೆ ನಾನು ಶುಂಠಿ ಯೂಸ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಇಲ್ಲಿ ಶುಂಠಿ ಜಾಸ್ತಿ ತೆಗೆದುಕೊಂಡಿದ್ದೇನೆ, ನಿಮಗೆ ಬೇಕಾದರೆ ಸ್ವಲ್ಪ ಕೂಡ ಹಾಕ್ಬೋದು. ಮತ್ತು ಕಾಳುಮೆಣಸು, ನಾನಿಲ್ಲಿ 3 ಚಮಚ ಕಾಳುಮೆಣಸು, 2 ಟೀಸ್ಪೂನು ಜೀರಿಗೆ ತೆಗೆದುಕೊಂಡಿದ್ದೇನೆ, ಮತ್ತು ಸ್ವಲ್ಪ ಅರಸಿನ ಹುಡಿ, ಮತ್ತು ಬೇವಿನ ಸೊಪ್ಪು, ಮತ್ತು ಉಪ್ಪು, ಮತ್ತು 1/2 ತೆಂಗಿನಕಾಯಿ, ಮತ್ತು ಸ್ವಲ್ಪ ಸಾಸಿವೆ, ಮತ್ತು ತೆಂಗಿನೆಣ್ಣೆ. ಆಮೇಲೆ ನಾನೀಗ ಜೀರಿಗೆ ಮತ್ತು ಕಾಳುಮೆಣಸನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಓಕೆ, ಅದು ಸ್ವಲ್ಪ ಪೌಡರ್ ಆದರೆ ಆಯಿತು. ಮತ್ತು ನಾನೀಗ ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇನೆ, ಅದು ಸಪೂರ ಮಾಡಿ ಕಟ್ ಮಾಡಬೇಕು. ಮತ್ತು ಟೊಮ್ಯಾಟೊ ಈ ಥರ ಕಟ್ ಮಾಡಬೇಕು. ಮತ್ತು ನಾನೀಗ ಇಲ್ಲಿ ಕಾಯಿಮೆಣಸನ್ನು ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಯಾವ ಥರ ಕೂಡ ಕಟ್ ಮಾಡ್ಬೋದು. ಮತ್ತು ಶುಂಠಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಈಗ ಶುಂಠಿ ಸ್ವಲ್ಪ ಚಿಕ್ಕದು ಮಾಡಿ ಕಟ್ ಮಾಡಿದರೆ ಒಳ್ಳೆಯದು. ಈಗ ಎಲ್ಲ ಕಟ್ ಮಾಡಿ ರೆಡಿ ಆಯಿತು. ಈಗ ನಾನೀಗ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ. ಮತ್ತು ಅದನ್ನಂತ ಬೇವಿನ ಸೊಪ್ಪು. ಮತ್ತು ನಾನೀಗ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಚೆಂದ ಮಾಡಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಆದ ನಂತರ ಮತ್ತು ನಾನಿಲ್ಲೀಗ ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಹಾಕಿ ಚೆಂದ ಮಾಡಿ ಹೀಗೆ ಫ್ರೈ ಮಾಡಬೇಕು. ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ನೀರುಳ್ಳಿಯದ್ದು. ಈ ಥರ ಫ್ರೈ ಆದ ನಂತರ ನಾನೀಗ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ ರುಚಿಗೆ ಬೇಕಾದಷ್ಟು. ಈ ಥರ ಫ್ರೈ ಮಾಡಿದರೆ ಆಯಿತು. ಆಮೇಲೆ ನಾನೀಗ ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ. ಕಾಯಿಮೆಣಸನ್ನು ಹಾಕಿ ಈ ಥರ ಫ್ರೈ ಮಾಡಿದರೆ ಆಯಿತು. ಈ ಥರ ಫ್ರೈ ಆದ ನಂತರ ಇದಕ್ಕೆ ನಾನು ಟೊಮೆಟೊ ಸೇರಿಸ್ತಾ ಇದ್ದೇನೆ. ಟೊಮೆಟೊ ಕೂಡ ಹಾಕಿ ಈ ಥರ ಫ್ರೈ ಮಾಡ್ತಾ ಇರಬೇಕು. ನಾನೀಗ ಇಲ್ಲಿ ಅರಸಿನ ಹುಡಿ ಸೇರಿಸ್ತಾ ಇದ್ದೇನೆ. ಅರಸಿನ ಹುಡಿ ಸೇರಿಸಿದ ನಂತರ ಇದನ್ನು ಈ ಥರ ಫ್ರೈ ಮಾಡಬೇಕು. ಮತ್ತು ನಾನೀಗ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟ ಕರಿಮೆಣಸಿನ ಮತ್ತು ಜೀರಿಗೆ ಹುಡಿ ಸೇರಿಸ್ತಾ ಇದ್ದೇನೆ. ಇದ ನಂತರ ಇದನ್ನು ಈ ಥರ ಫ್ರೈ ಮಾಡಬೇಕು. ಮತ್ತು ನಾನೀಗ ಇಲ್ಲಿ ಕ್ಲೀನ್ ಮಾಡಿ ಇಟ್ಟ ಏಡಿಯನ್ನು ಸೇರಿಸ್ತಾ ಇದ್ದೇನೆ. ಸೇರಿಸಿ ಇದನ್ನು ಚೆಂದ ಮಾಡಿ ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದರೆ ಸಾಕು. ಮತ್ತು ನಾನಿದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷ ತನಕ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಲೋ ಫ್ಲೇಮಲ್ಲಿ. ಓಕೆ, 10 ನಿಮಿಷ ಆಯಿತು. ನಾನಿಲ್ಲಿ ಇದಕ್ಕೀಗ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಬೇವಿನ ಸೊಪ್ಪನ್ನು ಸೇರಿಸಿದ್ದೇನೆ. ನಿಮಗೆ ಬೇಕಾದರೆ ಅದು ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ನಾನೀಗ ತೆಂಗಿನ ತುರಿ ಫ್ರೈ ಮಾಡಲಿಲ್ಲ, ನಿಮಗೆ ಬೇಕಾದರೆ ಫ್ರೈ ಕೂಡ ಮಾಡಿ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
ಒಂದು 5 ರಿಂದ 6 ನಿಮಿಷ ತನಕ ಬೇಯಿಸಲಿಕ್ಕೆ ಇಡಿ. ನಿಮಗೆ ಬೇಕಾದರೆ ಇಲ್ಲಿ ಸ್ವಲ್ಪ ನೀರು ಸೇರಿಸ್ಬೋದು, ನಾನಿಲ್ಲಿ ಸೇರಿಸ್ತಾ ಇಲ್ಲ, ನನಗೆ ಅಂದರೆ ಫುಲ್ಲು ಡ್ರೈ ಇಷ್ಟ. ನಿಮಗೆ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ, ಅದು ಆಪ್ಷನಲ್ಲಿ, ಬೇಕಾದರೆ ಮಾತ್ರ. ಈಗ ಏಡಿ ಸುಕ್ಕ ರೆಡಿ ಆಯಿತು. ಇದೊಂದು ಡಿಫ್ರೆಂಟ್ ರೆಸಿಪಿ, ನಿಮಗೆ ಬೇಕಾದರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ಬೋದು. ನೀವು ಟ್ರೈ ಮಾಡಿದರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.